ನೂತನ ಐಟಿಐ ಕಾಲೇಜ್ ಕಟ್ಟಡ ಉದ್ಘಾಟಿಸಿದ ಸಚಿವ ಸತೀಶ್ ಜಾರಕಿಹೊಳಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಉನ್ನತ ದರ್ಜೆಯ ಸೌಲಭ್ಯ ನೀಡುವಲ್ಲಿ ನಮ್ಮ ಸಹಾಯ ಸಹಕಾರ ಸದಾ ಇರುತ್ತದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಹತ್ತರಗಿ ಗ್ರಾಮದಲ್ಲಿ ನೂತನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಾಲೇಜಿನ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಜ್ಞಾನ ಮತ್ತು ಅನುಭವದೊಂದಿಗೆ ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದಲು ಉನ್ನತ ದರ್ಜೆಯ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿರುವುದು ಹೆಮ್ಮೆಯ ವಿಷಯ. ಅದೇ ನಿಟ್ಟಿನಲ್ಲಿ ಇಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ಕಟ್ಟಡಗಳಲ್ಲಿ ವಿದ್ಯಾರ್ಥಿಗಳ ಹೆಚ್ಚಿನ ಜ್ಞಾನವಂದನೆಗಾಗಿ ಆಧುನಿಕ ಮಾಹಿತಿ ತಂತ್ರಜ್ಞಾನ ಹಾಗೂ ಆಧುನಿಕ ಸೌಲಭ್ಯ ಅಳವಡಿಸಿಕೊಳ್ಳಲು ಅನುಕೂಲ ಆಗುತ್ತದೆ ಎಂದರು. ಈ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಾಲೇಜಿನಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಕ್ಕಿದೆ. ಇದು ಒಂದು ದಾಖಲೆ. ಈ ಕಾಲೇಜಿಗೆ ಓದಲು 5-6 ತಾಲೂಕಿನ ವಿದ್ಯಾರ್ಥಿಗಳು ಬರುತ್ತಾರೆ. ಆದರೆ ಈ ಕಾಲೇಜಿನಲ್ಲಿ 40 ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾದ ಕಾಲೇಜಿನ ಸೀಟುಗಳಾಗಿವೆ. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಲಾಗುವುದು. ಈ ಕಾಲೇಜಿನಲ್ಲಿ ಬಡ ಮಕ್ಕಳಿಗೆ ಕಡಿಮೆ ಖರ್ಚಿನಲ್ಲಿ ಓದಲು ಅವಕಾಶವಿದೆ. ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ವಿಷಯಕ್ಕೆ ಅಧಿಕಾರಿಗಳಿಗೆ ಇಷ್ಟೊಂದು ಕರೆ ಮಾಡಿಲ್ಲ. ಈ ಕಾಲೇಜು ನಿರ್ಮಿಸಲು ನಾನು ಕರೆ ಮಾಡಿದ್ದೇನೆ ಎಂದರು. ಆದರೆ ಹತ್ತರಗಿ ಗ್ರಾಮದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಅಭಿವೃದ್ಧಿಗಾಗಿ ಆಸಕ್ತಿ ವಹಿಸಿದ್ದರಿಂದ ಇದು ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವಪ್ರಭು ಹಿರೇಮಠ್ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗೀಯ ಕಚೇರಿ ಹುಬ್ಬಳ್ಳಿ, ದ್ಯಾಬೇರಿ ಸರ್ ಸಹಾಯಕ ನಿರ್ದೇಶಕರು ಬೆಳಗಾವಿ, ಪ್ರಾಚಾರ್ಯರು ನಾಗಪ್ಪ ದಾಸ್ತಿಕೋಬ್ ಹಾಗೂ ಮಾದೇವ್ ಪಟೋಳಿ, ಈರಣ್ಣ ಬಿಸಿರೊಟ್ಟಿ, ಸಚಿವರ ಆಪ್ತ ಸಹಾಯಕ ನಾಗರಾಜ್ ದುಂದೂರ್, ರವೀಂದ್ರ ಜನರಾಳಿ, ಸಚಿವರ ಆಪ್ತ ಸಹಾಯಕರಾದ ಕಿರಣ್ ಸಿಂಗ್ ರಜಪೂತ್, ಕಿರಿಯ ತರಬೇತಿ ಅಧಿಕಾರಿಗಳಾದ ಶ್ರೀ ಆನಂದ್ ಗಡಾದಿ, ಶ್ರೀಮತಿ ದಿವ್ಯಾ ಘಾಟಗೆ, ಸಂತೋಷ್ ವಿಭೂತಿ, ಪ್ರಥಮ ದರ್ಜೆ ಸಹಾಯಕರು ರಾಮ್ ಕೋಲ್ಕರ್ ಹಾಗೂ ಗ್ರಾಮದ ಮುಖಂಡರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪತ್ರಿಕಾ ವರ್ಗ ಪಾಟೀಲ್ ಅವರ ಕೊಠಡಿ ಇತ್ತಲ್ಲಿ, ನಾಗನೂರ್ ನಾಗ್ ಪಾಟೀಲ್ ನಾನಾಸಾಹೇಬ್ ಪಾಟೀಲ್ ಅವರು ಅವರೇ ಭವಿಷ್ಯ ಕೊಟ್ಟಿದ್ರು, ನಂದೇ ಇದೆ. ಅವರು ಕೂಡ ಉದಾಹರ ಬಹಳ ತಕ್ಷಣ ಕೊಟ್ಟರು. ಯಾಕಂದ್ರೆ ಅವಾಗ ತೋರಿಸ್ಲಿಕ್ಕೆ ಬೇಕಾಗಿತ್ತು ನಮ್ಗೆ ಯಾವುದೋ ಒಂದು ಕಟ್ಟಡ ನಂದೇ ಇದೆ ಅಂತ ಅವ್ರು ತೋರಿಸಲು ಅದು ಭವಿಷ್ಯ ಭಾಳ ಒಂದು ಬೆಡ್ರೂಮ್ ಮನೆ ಅಷ್ಟೇ ಅದು. ಅವರು ಕೂಡ ಅದರಲ್ಲಿ ಸುಮಾರು 4-5 ವರ್ಷ ಆಗಿರ್ಬೋದು. ಓದಿದಾಗ ಭವಿಷ್ಯ ಇವರೆಲ್ಲ ಇನ್ಸ್ಪೆಕ್ಷನ್ ಬಂದಿದ್ರು ಇವರೆಲ್ಲ. ಅವಾಗ ಕೂಡ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಅದಕ್ಕೆ ಲ್ಯಾಬ್ ಹೋಗೋದು ಭಾಳ ಕಷ್ಟದ ಪರಿಸ್ಥಿತಿ ಇತ್ತು. ಅವಾಗ ಹೇಳಿದ್ವಿ ನಾವು ರವಿ ಅವರಿಗೆ, ಮಾದಿ ಅವರಿಗೆ, ಒಂದು ಜಾಗ ನೋಡಿ ಇವ್ರಿಗೆ ಕೊಡೋಣ ಅಂತ. ಕೊನೆಗೆ ಈ ಜಾಗವನ್ನ ನಮ್ಮ 4 ವರ್ಷಗಳಿಂದ ಗುರುತಿಸಿರ್ಬೋದು. ಅದು ಡಿ ಸಿ ಅವರಿಂದ ಸ್ಯಾಂಕ್ಷನ್ ಆಯಿತು, ಅವ್ರ ಹೆಸರಿಗೆ ಹೋಯ್ತು. ಆಮ್ಯಾಗ ಒಂದು 2 ವರ್ಷವರೆಗೆ ನ್ಯಾಯಾಲಯಕ್ಕೆ ಹೋಯ್ತಿದ್ರು. ಅವ್ರು ನಮ್ದು ಅವ್ರು ಹೇಳೋರು, ನಮ್ದು ಸರ್ಕಾರಿ ಜಾಗೆ ಅಂತ ನಾವು ಹೇಳೋರು. ಕೊನೆಗೆ ಸರ್ಕಾರ ರಚನೆ ಆಯ್ತು ನಮ್ದೇ ಜಾಗ ಅಂತ ಅಂದ್ಮೇಲೆ ಕಟ್ಟಡ ಆಯ್ತು. ಆಮ್ಯಾಗ ಬಹುಶಃ ಕೋವಿಡ್ ಕೂಡ ಬಂದೆ ಅದು ಕಟ್ಟಡ ಸದ್ದು. ಕೋವಿಡ್ ಕೂಡ ಹಿರೇಮಠ ಅವರು ಸುಮಾರು ಸಾರಿ ಫೋನ್ನಲ್ಲಿ ಮಾತಾಡಿದ್ವಿ, ಬೇಕು ಮುಗಿಸಿ ಬೇಕು ಮುಗಿಸಿ ಅಂತ. ಕೊನೆಗೆ ಬಹಳ ಜನ ಸಹಕಾರ, ರವಿ ಅವರು, ಮಾದೇ ಅವರು ಇರ್ಬೋದು, ನಮ್ಮ ಮಾಜಿ ಅಧ್ಯಕ್ಷರು ಬಸಾಪುರಿ ಅವರು, ಅನೇಕ ಜನ ಅದಕ್ಕೆ ಸಹಕಾರ ಮಾಡಿ ಕೊನೆಗೆ ಕಂಪೌಂಡ್ ಅನ್ನೋ ಉದ್ಯೋಗ ಖಾತ್ರಿಯಲ್ಲಿ ಸುಮ್ಮನೆ ಏನೇನು ಕೆಲಸ ಮಾಡ್ತೀವಿ ಅದಕ್ಕೆ ಹೇಳಿ ನಾವು ರವಿ ಅವ್ರಿಗೆ ಮಾದೇ ಅವ್ರಿಗೆ ಪಂಚಾಯತಿಯಿಂದ ಸಹಕಾರ ಮಾಡಿ ಒಳ್ಳೆಯ ಕಂಪೌಂಡ್ ಅನ್ನ ಕಟ್ಟಿದ್ದಾರೆ. ಇನ್ನೂ ಅರ್ಧ ಆಗಬೇಕಾಗಿದೆ. ಅದನ್ನು ಕೂಡ ಬರುವಂಥ ದಿನಗಳಲ್ಲಿ ಖಂಡಿತವಾಗಿ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಿಂದೆ ನಾವು ಸಚಿವರು ಇದ್ದಾಗ ನಮ್ಮ ಪರಮೇಶ್ವರ ನಾಯಕ್ ಅವರು ಈ ಥರ ಸಚಿವರು ಇದ್ದಿದ್ದಕ್ಕೆ ಸುಮ್ಮನೆ ಎಲ್ಲರೂ ಕೊಡ್ತಾ ಇದ್ರು ನಮಗೊಂದು ಕೊಡ ಅಂತ ಹೇಳಿದ್ರು. ನಮ್ಗೆ ಎಲ್ಲರೂ ಕೊಡ್ತಾ ಇದ್ರೆ ನಮಗೂ ಒಂದು ಕೊಡ್ತೀನಿ ಅಂದ್ರೆ ಅವ್ರು ಕೊಟ್ಟು ಬಿಡಿ ಅಂತ. ನನಗೂ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಈ ಥರ ಇದು ಇಷ್ಟು ಎತ್ತರಕ್ಕೆ ಬೆಳೀತೈತೆ, ಇಲ್ಲಿಂದ ಇಲ್ಲಿವರೆಗೆ ಯಾರ್ಯಾರು ಇಲ್ಲಿ ವ್ಯಾಸಂಗ ಮಾಡಿದ್ರೆ ಎಲ್ಲರೂ ನೌಕರಿ ಇರ್ತಾರೆ, ಹೆಚ್ಚು ಕಮ್ಮಿ ಎಲ್ಲರೂ ನೌಕರಿ ಹತ್ತಿರ ಅಂತ ಒಂದು ದಾಖಲೆ. ಹಾಗಾಗಿ ಇಷ್ಟು ಹೆಮ್ಮರವಾಗಿ ಬೆಳೆದಿದ್ದು ಕೂಡ ನಮಗೂ ಇದು ಅನಿಸಿರ್ಲಿಲ್ಲ.
ಇನ್ನು ಮುಂದೆ ಇನ್ನೂ ಬಹಳ ಎತ್ತರಕ್ಕೆ ನಾವೆಲ್ಲ ಬೆಳೆಸ್ಬೇಕಾಗಿದೆ ಎಲ್ಲರ ಸಹಕಾರದಿಂದ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಸುಮಾರು 2 ಕೋಟಿ ರೂಪಾಯಿದಲ್ಲಿ ಇದು ಅಂದಾಜು ಇದ್ದಲ್ಲಿ ಒಳ್ಳೆ ಕಟ್ಟಡ ಕೂಡ ಆಗಿದೆ. ಈಗಾಗಲೇ ಹೇಳಿದಂಗೆ ಸುಮಾರು ಯಾರು ಇಲ್ಲಿ ಕಲ್ತಿದ್ದಾರೆ ಎಲ್ಲರೂ ಹೆಚ್ಚು ಕಮ್ಮಿ ನೌಕರಿಯಲ್ಲಿದ್ದಾರೆ. ಸೊ 2 ವರ್ಷಗಳಿಂದ ವ್ಯಾಸಂಗ ಇರುವಂತ ಒಂದು ಕಾಲೇಜು. ಈಗಾಗಲೇ ಪ್ರಿನ್ಸಿಪಲ್ ದಾಸಿಕಪ್ಪ ಅವ್ರು ಹೇಳಿದ್ರು ಇನ್ನು ಇದಕ್ಕೆ ಡಬಲ್ ಮಾಡುವಂತ ಅವಕಾಶ ಇದ್ರಲ್ಲಿ ಅವಕಾಶ ಇದೆ ಮಾಡಿ. ಯಾಕಂದ್ರೆ 40 ಜನಕ್ಕೆ ಬಹಳ ಕಷ್ಟ. ಇಡೀ ಭಾಗದ ಎಲ್ಲ 5-6 ತಾಲೂಕಿನವರು ಬರ್ತಾರೆ ಇಲ್ಲಿ. ಹೆಚ್ಚು ಕಮ್ಮಿ ನಾವು 25% ಮಾತ್ರ 75% ರಿಜೆಕ್ಟ್ ಮಾಡ್ತೀವಿ. ಸೊ ಅವ್ರಿಗೂ ಕೂಡ ಇನ್ನೂ ಅವಕಾಶ ಆದ್ರೆ ಅವ್ರಿಗೆ ಖಂಡಿತವಾಗಿ ಇನ್ನೂ ಬಹಳ ಜನಕ್ಕೆ ನಾವು ನೌಕರಿಯನ್ನು ಹಚ್ಚುವಂತ ಪ್ರಯತ್ನ ಆಗ್ತೀವಿ. ಮತ್ತೆ ಟಾಟಾದವರು ಸ್ಕೀಮ್ ಒಂದು ಇದೆ ಬೆಳಗಾವಿಯಲ್ಲಿ ಮಾಡಿದಾರೆ ಉದ್ಯಮ ಭಾಗದಲ್ಲಿ ಖಾನಾಪುರದ ರಸ್ತೆಯಲ್ಲಿ ಇದೆ. ನಾನು ಒಂದ್ಸಲ ನೋಡಿದೆ. ಅವರೇ ಕಟ್ಟಡ ಕೂಡ ಕಟ್ಟಿ ಪ್ರಶ್ನೆಯಲ್ಲಿ ಕೂಡ ಅವರೇ ಹಾಕ್ತಾರೆ. ಅದನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಈ ತಕ್ಷಣ ನಮಗೆ ಮುಂದಿನ ವರ್ಷ ಇದನ್ನೇ ಎಕ್ಸ್ಟೆಂಡ್ ಮಾಡಿ ಕಟ್ಟಿಕೊಳ್ಳೋ ಅವಕಾಶ ಪ್ರವೇಶ ಅವಕಾಶ ಕೊಡಲಿಕ್ಕೆ ಪ್ರಯತ್ನ ಎಲ್ಲ ಕೊಡಿ ಮಾಡೋಣ. ಮಂತ್ರಿಗಳು ಕೂಡ ಭೇಟಿಯಾಗೋಣ. ಡೀಟೇಲ್ ಹಾಕೊಡಿ ಏನು ಮಂತ್ರಿಗಳಿಗೆ ಹೇಳಬೇಕು ನಿಮ್ಮ